ಮುಸ್ಲಿಮರು ಹಿಂದೂ ಆಲಯಕ್ಕೆ ಹೋಗುವುದು ಹಿಂದೂಗಳು ಮುಸ್ಲಿಮರ ದರ್ಗಾಕ್ಕೆ ಹೋಗುವುದು ಭಾರತದಲ್ಲಿ ಹೊಸತಲ್ಲ ಆದರೆ ತಿರುಪತಿಯಲ್ಲಿ ಮುಸ್ಲಿಂ ದಂಪತಿ ಮನೆಯಲ್ಲೇ ದೇವಿಯ ಗುಡಿ ಮಾಡಿಕೊಂಡು ಪೂಜಿಸುತ್ತಿದ್ದಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ನೂರ್ ಅಹ್ಮದ್ ಮತ್ತು ನಸ್ರೀನ್ ದಂಪತಿ ತಿರುಪತಿಯ ಲಿಂಗೇಶ್ವರ ನಗರದಲ್ಲಿ ಜಾಗ ಕೊಂಡು ಮನೆ ಕಟ್ಟಿಸಿದ್ರು ಮನೆ ಪ್ರವೇಶ ಮಾಡುವಾಗ ಅವರಿಗೆ ಗೋಡೆಯಲ್ಲಿ ದೇವಿ ಕಾಣಿಸಿದಳಂತೆ ಇರುಳು ಕನಸಲ್ಲೂ ಬಂದಳಂತೆ ದೇವಿಯ ಆಣತಿಯಂತೆ ಮುಸ್ಲಿಂ ದಂಪತಿಯ ಮನೆಯೊಳಗೆ ನಾಗಕಾಳಿಕಾ ದೇವಿ ಗುಡಿಯಾಗಿದೆ ಆ ದಂಪತಿ ಪೂಜೆ ಆರತಿ ಮಾಡುತ್ತಾರೆ ಈಗ ಕೆಲವು ಹಿಂದೂಗಳು ಬರತೊಡಗಿದ್ದಾರೆ ಎಂದು ತಿಳಿದು ಬಂದಿದೆ